ಹಳ್ಳಿ ಸೊಗಡಿನ ಊಟಗಳ ಭಾಳ ಅಂದ್ರೆ ಭಾಳ ಸೊಗಸು ರೀ. ಯಾಕಂದ್ರೆ ಅದರೊಳಗೆ ಅಷ್ಟು ಸತ್ತು ಬರ್ತಿತ್ತು, ಅಷ್ಟು ರುಚಿ ಇರ್ತಿತ್ತು. ಅಂಥ ರೆಸಿಪಿನ ಇವತ್ತು ನಿಮ್ಮೊಂದು ತೊಗೊಂಡು ಬರಾಕತ್ತಿದ್ದೀನಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಬರೋ ಬೆಲ್ ಗಂಟೆ ಒತ್ತೋದ ಮರಿಬೇಡ್ರಿ. ಇದಕ್ಕೆ ನಾವು ಅಕ್ಕಿ ನುಚ್ಚು ತೊಗೊಂಡಿದ್ದೀವಿ, ಕಡ್ಲಿ ಕಾಳು ತೊಗೊಂಡಿದ್ದೀವಿ, ಹಂಗೆ ಶೇಂಗಾಕಾಳನ್ನು ಬೇಕೇ ಬೇಕು. ಈ ಮೂರು ಇನ್ಗ್ರೀಡಿಯೆಂಟ್ಸ್ ಇದ್ರನ್ನ ಈ ಥರದ ರುಚಿ ಡಬಲ್ ಅಂದ್ರೆ ಡಬಲ್ ಆಕೈತಿ. ನಾ ಅವಾಗಲೇ ಪ್ಲೇಟ್ ಒಳಗೆ ಸೋಸಿಟ್ಟಂಥ ಪಲ್ಯ ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಕಳಿಗೆ ಪಟ್ ಅಂತೇಳಿ ಗೊತ್ತಾಗಿರ್ತೈತಿ. ಈ ಪಲ್ಯೆ ಪುಂಡಿ ಪಲ್ಯೆ ಅಂತೇಳಿ ಇವತ್ತು ನಾವು ಮಾಡಾವ್ರದೀವಿ ಪುಂಡಿ ಪಲ್ಯೆ ಸೊಪ್ಪು. ಈ ಪುಂಡಿ ಪಲ್ಯ ಸೊಪ್ಪಿನ ಪಲ್ಯೆ ಹೆಂಗೆ ಮಾಡೋದಂತೇಳಿ ನಿಧಾನಕ್ಕೆ ಸ್ಕಿಪ್ ಮಾಡೋದಲ್ಲದೆ ವಿಡಿಯೋ ನೋಡ್ರಿ. ಯಾಕಂದರೆ ಅಜ್ಜಿಗಳ ಕಾಲದಿಂದ ಈ ರೆಸಿಪಿನ ಎಲ್ಲ ಕಡೆ ಹಳ್ಳಿ ಒಳಗೆ ಚೆನ್ನಾಗಿ ಚಲೋದಂಗೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ಈಗ ನಾವು ಅಕ್ಕಿ ನುಚ್ಚ ನೆನೆಯಾಕಿಟ್ಟೀವ್ರಿ. ಒಂದು ಸಣ್ಣ ಬಾಲ್ ತೊಗೊಂಡು ಬಾಲ್ ಒಳಗೆ ನೆನೆಯಾಕಿಟ್ಟೀವಿ. ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ ಒಳಗೆ ಆ ಸೋಸಿಟ್ಟಂಥ ಪುಂಡಿ ಸೊಪ್ಪಿನ ಪಲ್ಯನ ಕುಕ್ಕರ್ಗೆ ಹಾಕಾಕತ್ತಿದ್ದೀವ್ರಿ. ಅದ್ರ ಜೊತೆ ಕಡ್ಲಿಕಾಳು ಶೇಂಗಾಕಾಳನ್ನು ಹಾಕಾಕತ್ತಿದ್ದೀವ್ರಿ. ಹಿಂಗೆ ಹಾಕಿ ಅದನ್ನು ಬೇಯಿಸೋದ್ರಿಂದ ಅದಕ್ಕೆ ಒಂದು ಮೆರಗು ಬರ್ತೈತೆ ರೀ. ಆ ಮೆರಗನ್ನು ನಮ್ಮ ಅಡಿಗೆಗೆ ರುಚಿ ಕೊಡ್ತೈತಿ. ಹಿಂಗೆ ಹಾಕಿ ಕುಕ್ಕರ್ ಒಂದು ಸಲ ಒಂದು ಮೂರು ಸಲ ಸೀಟಿ ಹೊಡಿಸ್ಬಿಡೋದು ರೀ. ಮೂರು ಸೀಟಿ ಆಗೈತಿ. ಈಗ ಕುಕ್ಕರ ಮೇಲಿಂದ ಟೋಪನ್ ತೆಗೆದ್ದೀವಿ, ನೀವು ನೋಡ್ತಿರ್ಬೋದು ಬಾಯ್ಲ್ ಆಗಕತ್ತೈತಿ. ನಮ್ಮ ಶೇಂಗಾಕಾಳು ಕಡ್ಲಿಕಾಳು ಎಲ್ಲ ಚಲೋದಂಗೆ ಕುದ್ದಾವ್ರಿ. ಇವು ನೀವು ನೋಡ್ತಿರ್ಬೋದು ಅಲ್ಲಿ ಚಮಚದಿಂದ ತೆಗೆದ ಒಂದು ಕಾಳು ಹಾಕಿ ತೋರಿಸತ್ತ ನೋಡ್ರಿ, ಕರೆಕ್ಟಾಗಿ ಬರಬ್ಬರಿ ಬಂದೈತಿರೋದು. ಈಗ ನಾವು ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಕತ್ತಿದ್ದೀವಿ. ಹಿಂಗೆ ಪಾತ್ರೆಗೆ ಶಿಫ್ಟ್ ಮಾಡಿ ಅಕ್ಕಿ ನಾವು ನೆನೆಸಾಕಿಟ್ಟಿದ್ವಲ್ಲ ಅಕ್ಕಿ ನುಚ್ಚ, ಆ ಅಕ್ಕಿ ನುಚ್ಚನ್ನ ಈಗ ನಾವು ಇದಕ್ಕೆ ಹಾಕಿಬಿಡೋದ್ರಿ. ಹಿಂಗೆ ಹಾಕಿ ಇದನ್ನು ಒಂದು ಕಡಗೋಲದಿಂದ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಮಿಕ್ಸ್ ಅಂದರೆ ಅವು ಕಡ್ಲಿಕಾಳು ಮತ್ತು ಸೀಕಾಕಾಳು ಇರ್ತಾವಲ್ಲ ಅವು ಸ್ವಲ್ಪ ಒಡಿಬೇಕ್ರಿ, ಸ್ಮ್ಯಾಶ್ ಮಾಡೋದ್ರಿ. ಒಡೆದ ಅವನ್ನೆಲ್ಲ ಅಕ್ಕಿ ನುಚ್ಚ ಕಡ್ಲಿಕಾಳು, ನೀವು ಕಡ್ಲಿಕಾಳು ಸಿಗಲಿಲ್ಲ ಅಂದರೆ ಕಡ್ಲಿ ಬ್ಯಾಳಿನೂ ಹಾಕಿರ ನಡೀತೈತ್ರಿ. ಆದಷ್ಟು ಹೆಚ್ಚು ಕಾಳುಗಳನ್ನು ಇದಕ್ಕೆ ಬಳಸಿರ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಅಕ್ಕಿ ನುಚ್ಚು ಜಾಗದಾಗ ನೀವು ಜೋಳದ ನುಚ್ಚನ್ನು ಬಳಸ್ಬೋದು. ತರಹೇವಾರಿ ಈ ಪುಂಡಿ ಪಲ್ಯನ ತಮಗೆ ಹೆಂಗೆ ಬೇಕಂಗೆ ವೆರೈಟಿ ವೆರೈಟಿ ಮಾಡ್ತಿರ್ತಾರೆ. ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಕತ್ತಿದ್ದೀವಿ. ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ ಭಾಳ ಚಲೋ ಬರ್ತೈತಿ. ಈ ಅರಿಶಿನ ಪುಡಿ ಹಾಕಿದ ಕೂಡಲೇ ನಾವು ಅದಕ್ಕೆ ಸ್ವಲ್ಪ ಇಂಗು ಪುಡಿನೂ ಹಾಕಕತ್ತಿದ್ದೀವಿ. ಇಂಗು ಪುಡಿ ನೀವು ಬೇಕಂದ್ರೆ ಹಾಕ್ರಿ, ಬ್ಯಾಡ್ ಅಂದರೆ ಸ್ಕಿಪ್ ಮಾಡಿರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಿದ್ದೀವಿ. ಒಬ್ಬೊಬ್ಬರ ಶುಂಠಿ ಹಾಕಲ್ಲ ರೀ, ಬರೀ ಬೆಳ್ಳುಳ್ಳಿ ಅಷ್ಟು ಹಾಕ್ತಾರೆ. ಹಸಿ ಖಾರ ಹಾಕತ್ತೀವಿ ರೀ. ಹಸಿ ಖಾರ ಅಂದ್ರೆ ಹಸಿ ಮೆಣಸಿನಕಾಯಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪ ಇಷ್ಟು ಎಲ್ಲ ಕೂಡಿ ನಾವು ಕಾರುಕಲ್ಲು ಒಳಗೆ ಜಜ್ಜೀವಿ. ಆ ಜಜ್ಜಿದ್ದ ಖಾರನ ಇದಕ್ಕೆ ಸೇರ್ಸಾಕತ್ತಿದ್ದೀವಿ. ಇದಕ್ಕೆ ಜೀರಿಗೆನೂ ಸ್ವಲ್ಪ ಹಾಕಿಬಿಟ್ಟು ನೋಡ್ರಿ. ಇದಕ್ಕೆ ಎಣ್ಣೆ ಹಾಕಾನಿಲ್ಲರಿ ನಾವು, ಹಂಗೆ ಮಾಡಕತ್ತಿದ್ದೀವಿ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟನು ಇನ್ನೊಂದು ಸ್ಟೈಲ ಮಾಡ್ತಾರೆ. ಈಗ ನಾವು ಒಗ್ಗರಣೆ ಹಾಕಾನಿಲ್ದ ಹಂಗೆ ಮಾಡಕತ್ತಿದ್ದೀವಿ ರೀ. ಈ ಪುಂಡಿ ಪಲ್ಯ ವೆರೈಟಿ, ಇದ್ರದ ರುಚಿ ಬೇರೆನ ಬರ್ತೈತಿ. ಒಗ್ಗರಣೆ ಹಾಕಿದ್ದ ಪುಂಡಿ ಪಲ್ಯದ ರುಚಿನ ಬೇರೆ ಬರ್ತೈತಿ. ಯಾಕಂದ್ರೆ ಹಳ್ಳಿ ಒಳಗೆ ಒಂದೇ ಥರ ಪಲ್ಯ ಒಂದೇ ಟೈಪ್ ಮಾಡಿ ತಿನ್ನೋದ ರುಚಿ ಹತ್ತಂಗಿಲ್ಲ ರೀ. ಅದ್ರ ಸಲುವಾಗಿ ತರಹೇವಾರಿ ವೆರೈಟೀಸ್ ವೆರೈಟೀಸ್ ಮಾಡ್ತಾರೆ, ಬೇರೆ ಬೇರೆ ಟೈಪ್ ಒಳಗೆ ಪಲ್ಯಗಳನ್ನು ಮಾಡ್ತಾರೆ. ಅದ್ರ ಸಲುವಾಗಿ ಇವತ್ತು ನಾವು ಈ ಟೈಪ್ ತೋರ್ಸಾಕತ್ತಿದ್ವಿ. ಮುಂದಿನ ಸಲ ನಿಮಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕು ಅದನ್ನು ಮಾಡೋದು ತೋರಿಸ್ತೀವಿ. ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರ್ಸಾಕತ್ತೀವಿ ನೋಡ್ರಿ. ಉಪ್ಪು ಸೇರಿಸಿ ಈಗ ಸಣ್ಣ ಕುದಿಯಾಕತ್ತೈತಿ ಅದು. ಈಗ ಕುದ್ದಾಗ ನಾವು ಇನ್ನೂ ಅದನ್ನು ಹಿಂಗೆ ಕಡಗೋಲದಿಂದ ತಿರುಗಿಸ್ಕೋತ ಇರೋದ್ರಿ. ಒಂದು ಹದಕ್ಕೆ ಬರ್ತೈತ್ರಿ ಅದು. ಭಾಳ
ತೆಳ್ಳಗೆ ಮಾಡಂಗಿಲ್ಲ, ಭಾಳ ಗಟ್ಟಿ ಮಾಡಂಗಿಲ್ಲ. ಒಂದು ಹದಕ್ಕೆ ಬರ್ತೈತಿ ಆ ಅಕ್ಕಿ ನುಚ್ಚ ಇತ್ತಲ್ಲ, ಅಕ್ಕಿ ನುಚ್ಚನೂ ಇದರೊಳಗೆ ಚಲೋ ಬೇಯ್ಬೇಕ್ರಿ. ಚಲೋದಂಗೆ ಬೇಯ್ತಂದ್ರೆ ಇದಕ್ಕೆ ಟೇಸ್ಟ ರುಚಿ ಭಾಳ ಚಲೋ ಬರ್ತೈತಿ. ಪುಂಡಿ ಪಲ್ಲೆ, ಜೋಳದ ರೊಟ್ಟಿ, ಆಮೇಲೆ ಅದರೊಳಗೆ ಮಸಾಲೆ ಖಾರ, ಎಣ್ಣೆ, ಉಪ್ಪಿನಕಾಯಿ, ಆಮೇಲೆ ಜೊತೆಗೆ ಒಂದೆರಡು ಉಳ್ಳಾಗಡ್ಡಿ ಇದ್ರೆ ಈ ಥರದ ಮಜಾನ ಬೇರೆ ರೀ. ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಹೇಳಿದಂಗನ ಹಾಕೊಂಡು ನೋಡ್ರಿ. ಪುಂಡಿ ಪಲ್ಲೆ ಐತಿ, ಅದರೊಳಗೆ ಎಣ್ಣೆ ಐತಿ, ಬಾಜು ಖಾರ ಐತಿ, ಉಳ್ಳಾಗಡ್ಡಿ ಐತಿ, ಆಮೇಲೆ ಉಪ್ಪಿನಕಾಯಿ ಐತಿ. ಈಗ ನಾವು ಹೆಂಗಾಗೈತೆ ಅಂತೇಳಿ ರುಚಿ ನೋಡ್ತೀವಿ. ನೀವು ಈ ಪುಂಡಿ ಪಲ್ಲೆ ರೆಸಿಪಿನ ಮಾಡಿರಿ, ಮತ್ತು ನಿಮ್ಮ ಬಂಧು ಮಿತ್ರರಿಗೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ. ನಮ್ಮ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ಕಾಮೆಂಟ್ ಒಳಗೆ ಹೇಳೋದು ಮರಿಬೇಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.